हाय हेलो, पत्रिका वरदि वरदि रचने यारिगे सीबीएसई हत्तनेय तरगतिय विद्यार्थिगळिगे वरदि रचने माडि वरदियन्नु सिद्धपडिसि अंत हेळि नाल्कु अंकद ओंदु प्रश्नेयन्नु केळलागुत्तदे। हागिद्रे आ वरदि रचनेयन्नु हेगे माडुवुदु, वरदि रचने एंदरेनु अंत प्रश्ने निमगेनु इरोदिल्ल। ಹಾಗಾಗಿ ವರದಿ ರಚನೆ ಮಾಡುವುದು ಹೇಗೆ ಅಂತ ತಿಳ್ಕೊಂಡ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತದೆ। ಅದನ್ನ ಯಾವ ರೀತಿ ಫಾರ್ಮುಲೇಟ್ ಯೂಸ್ ಮಾಡಬೇಕು ಅನ್ನೋದನ್ನ ನೋಡ, ವಿಷಯಗಳು ಯಾವ ರೀತಿ ಇರುತ್ತದೆ, ಆ ವಿಷಯಕ್ಕೆ ತಕ್ಕಾಗಿ ನಾವೇನ್ ಮಾಡಬೇಕು ಅನ್ನೋದನ್ನ ನೋಡ್ತೇವೆ। ಇನ್ನೊಂದು ವಿಷಯ ನಾನು ಕೊಟ್ಟಿದ್ದೀನಿ, ಯಾಕಂದ್ರೆ ನಿಮ್ಮ ಪುಸ್ತಕದಲ್ಲಿ ಇರುವಂತದೇ ವಿಷಯ ಇದು, ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದೇ ಇದು। ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಮಕ್ಕಳ ದಿನಾಚರಣೆಯನ್ನು ಕುರಿತು ಒಂದು ವರದಿಯನ್ನು ಸಿದ್ಧಪಡಿಸಿ। ಯಾವುದೇ ವಿಷಯ ಇರಬಹುದು, ಇಲ್ಲಿ ನಿಮ್ಮ ಶಾಲೆಯ ಆಚರಿಸಿದ ಮಕ್ಕಳ ದಿನಾಚರಣೆ ಇರಬಹುದು, ಅಥವಾ ಶಿಕ್ಷಕರ ದಿನಾಚರಣೆ ಇರಬಹುದು, ಅಥವಾ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಇರಬಹುದು, ಅಥವಾ ದಸರಾ ಹಬ್ಬ ಇರಬಹುದು, ಅಥವಾ ಯಾವುದೇ ಇರಬಹುದು, ನಿಮಗೆ ಆ ವಿಷಯಕ್ಕೆ ಸಂಬಂಧಪಟ್ಟು ಈ ವಿಷಯ ಕೊಟ್ಟ ತಕ್ಷಣವೇ ನೀವೇನ್ ಮಾಡಬೇಕು ಆ ವಿಷಯಕ್ಕೆ ತಕ್ಕಾಗಿ ಅಲ್ವಾ, ಸಾಮಾನ್ಯವಾಗಿ ವಿಷಯ ಬರೀತೀರಾ, ಅದಕ್ಕಿಂತ ಪೂರ್ವದಲ್ಲಿ ನಾವೇನ್ ಮಾಡಬೇಕು ವಿದ್ಯಾರ್ಥಿಗಳಿಗೆ ಗೊತ್ತಾ, ಒಂದು ಶೀರ್ಷಿಕೆಯನ್ನು ಕೊಡಬೇಕಾಗುತ್ತದೆ। ಇದಕ್ಕೆ ರಿಲೇಟಿವ್ ಆಗಿ ಇದಕ್ಕೊಂದು ಶೀರ್ಷಿಕೆಯನ್ನು ಕೊಡಬೇಕಾಗುತ್ತದೆ, ತಲೆಮಾರ ಓಕೆನಾ, ಒಂದು ಟೈಟಲ್ ಹೆಡ್ಡಿಂಗ್ ಅನ್ನು ಕೊಡಬೇಕಾಗುತ್ತದೆ। ಹೇಗೆ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ, ಅಂದ್ರೆ ಇದಕ್ಕೆ ಮಕ್ಕಳ ದಿನಾಚರಣೆ ಇರುವುದರಿಂದ ಹೀಗೆ, ಅಥವಾ ಚಿನ್ನರ ಚಿಲಿಪಿಲಿ, ಚಿನ್ನರ ಲೋಕ, ಯಾವುದಾದ್ರೂ ಕೊಡ್ಬೋದು ನಿಮ್ಗೆ, ಯಾವ್ದು ರೀತಿಯಲ್ಲಿ ಕೊಡ್ಬೋದು, ಇದನ್ನೇ ಕೊಡ್ಬೇಕನ್ನೋದೇನಿಲ್ಲ। ನಿಮಗೆ ಏನ್ ಅನ್ಸುತ್ತದೆ ಮಕ್ಕಳದ ಬಗ್ಗೆ, ಅದಕ್ಕೆ ರಿಲೇಟಿವ್ ಆಗಿ ಒಂದು ಕೊಡ್ಬೇಕಾಗುತ್ತದೆ। ಯಾಕಾಗಿ ಕೊಡ್ಬೇಕು, ಇದನ್ನು ಕೊಡ್ಲೇಬೇಕಾ? ಹೌದು, ಕೊಡ್ಲೇಬೇಕು, ಯಾಕಂದ್ರೆ ಇದಕ್ಕೆ ನಿಮ್ಗೆ ಅರ್ಧ ಅಂಕ ಇರುತ್ತದೆ। ಕೇಳ್ಬೋದು, ಮಿಸ್ ಯಾಕೆಗಿ ಕೊಡ್ಲೇಬೇಕಾ, ಹಾಗೇನೆ ಡೈರೆಕ್ಟ್ ಆಗಿ ನೇರವಾಗಿ ವರದಿ ರಚನೆ ಮಾಡ್ಬೋದಲ್ಲ? ಬೇಡ, ತಪ್ಪಾಗುತ್ತದೆ, ಹಾಗೆ ಡೈರೆಕ್ಟ್ ವರದಿ ರಚನೆ ಮಾಡಿದ್ರೆ ನಿಮ್ಗೆ ಸಿಗೋದು ಬರೀ ಎರಡಂಕ, ಅದೇ ಪ್ಯಾಟರ್ನ್ ಎಲ್ಲ ಯೂಸ್ ಮಾಡ್ತಾ ಹೋದ್ರೆ ನಿಮ್ಗೆ ನಾಲ್ಕಂಕ ಸಿಗುತ್ತದೆ ಓಕೆನಾ। ಹಾಗೆ ಅನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡಿ, ನೀವು ಮಾಡ್ಬೇಕಾದ ಎರಡನೇ ಕೆಲಸ, ಇಲ್ಲಿ ತುಮಕೂರು ಅಂತ ಇದೆ, ದಿನಾಂಕ ಇದೆ ನವೆಂಬರ್ 14 ಅಂತ ಇದೆಯಲ್ಲ। ಈಗ ಸಾಮಾನ್ಯವಾಗಿ ನೀವು ಪತ್ರಿಕೆನೆಲ್ಲ ಓದ್ತಾ ಇದ್ರೆ ನಿಮ್ಗೆ ಈ ರೀತಿಯಾಗಿ ಬರೀಬೇಕು ಅನ್ನೋದು ಗೊತ್ತಾಗುತ್ತದೆ। ಸಾಮಾನ್ಯ ನೀವು ಪತ್ರಿಕೆ ಎಲ್ಲ ಓದ್ತಾ ಓದಿಲ್ಲ ಅಂದ್ರೆ ನೀವು ದಿನಾಂಕ ಮತ್ತು ಸ್ಥಳವನ್ನು ಮೆನ್ಷನ್ ಮಾಡಬೇಕಾಗುತ್ತೆ। ದಿನಾಂಕ ಯಾವುದು, ಪರೀಕ್ಷಾ ದಿನಾಂಕವನ್ನೇ ಬರೀರಿ, ಸ್ಥಳ ನಿಮ್ಮದು ತುಮಕೂರೇ, ನಿಮ್ಮದು ಬೆಂಗಳೂರೇ, ಮೈಸೂರೇ, ಶಿವಮೊಗ್ಗನೇ, ಯಾವುದಾಗಿರುತ್ತದೆ ಅದನ್ನು ನೀವು ಬರೀರಿ। ಯಾಕಂದ್ರೆ ಇಲ್ಲಿ ತುಮಕೂರು ಬರೆದ್ರೆ ನಿಮಗೆ ಊರ ಹೆಸರು ಬರೆದ್ರೆ ಅರ್ಧ ಅಂಕ, ದಿನಾಂಕ ಬರೆದ್ರೆ ನಿಮಗೆ ಅರ್ಧ ಮಾರ್ಕ್ಸ್, ಅರ್ಧ ಅಂಕ। ತುಮಕೂರು ಅಂತ ಹೆಸರು ಬರೆದ್ರೆ ಅರ್ಧ ಅಂಕ, ದಿನಾಂಕ ಅಂತ ಬರೆದ್ರೆ ಅರ್ಧ ಅಂಕ, ಟೋಟಲ್ 1 ಅಂಕ ಇರುತ್ತದೆ ಓಕೆನಾ ವಿದ್ಯಾರ್ಥಿಗಳೇ। ಇದು ನಿಮ್ಮ ಪುಸ್ತಕದಲ್ಲಿ ಇರುವುದನ್ನೇ ನಾನು ತೆಗೆದುಕೊಂಡಿದ್ದೇನೆ, ನೀವು ನೋಡಬಹುದು ನಿಮ್ಮ ಪುಸ್ತಕದಲ್ಲಿ ಇದೆ ಇದು। ಇನ್ನು ಅನಂತರ ಎಷ್ಟು ಅಂಕ, ಇಲ್ಲಿ ನೋಡಿ 1.5 ಅಂಕ ಇಲ್ಲಿ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ, 4 ಮಾರ್ಕ್ಸ್ ಇಂದ ಅನಂತರ ನಿಮಗೆ ಬಾಡಿ, ಈ ಒಡಲು ಬರೆದಿದ್ದೀರಲ್ಲ ಅದಕ್ಕೆ 2 ಅಂಕ ಸಿಗುತ್ತದೆ, ಟೋಟಲ್ 4 ಅಲ್ವಾ, ಎಷ್ಟಾಯ್ತು 3.5 ಆಯ್ತು, ಇನ್ನು ಅರ್ಧ ಅಂಕ ಎಲ್ಲಿ ಹೋಯ್ತು, ಈ ವರದಿಗಾರರ ಸಹಿ, ರುಜು, ಸಹಿ ಅಥವಾ ರುಜು, ಇಲ್ಲೇನು ಅಬಕ ಅಥವಾ ನಿಮ್ದು ಯಾವ್ದಾದ್ರು ಸಿಗ್ನೇಚರ್ ಇದ್ರೆ ಬರೀರಿ ಅಬಕ ಅಬಕ ಅಂತ ಬರೆದು ನಿಮ್ಗೆ ಇಲ್ಲಿ ಬರೆದ್ರೆ ಅರ್ಧ ಅಂಕ ಸಿಗುತ್ತದೆ ನೋಡಿ ಹೇಗಿರುತ್ತದೆ। ನೋಡಿದ್ರೆ ವಿದ್ಯಾರ್ಥಿಗಳೇ ವರದಿನ ರಚನೆ ಮಾಡುವುದು ಹೇಗೆ, ಯಾವ್ದಾದ್ರು ವಿಷಯ ಕೇಳ್ಬೋದು, ಎಷ್ಟಾಯ್ತು 4 ಅಂಕ ಸಿಕ್ತು। ಹೀಗೆ ಇಲ್ಲಿ ನೋಡಿ ನಿಮ್ಮ ಪುಸ್ತಕದಲ್ಲಿರುವಂತೆ ಮತ್ತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಅದನ್ನ ಅಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಪತ್ರಿಕಾ ವರದಿ। ಇಲ್ಲಿ ನಿಮಗೆ ನಿಮ್ಗೊಂದು ಶೀರ್ಷಿಕೆ ಕೊಟ್ಟಿದ್ದೀರಲ್ಲ, ಅರ್ಧ ಅಂಕ, ದಿನಾಂಕ, ಸ್ಥಳ ಬರೆದಿದ್ದೀರಲ್ಲ, ಇಲ್ಲಿ ನಿಮ್ಗೆ ಅರ್ಧ ಅರ್ಧ, ಇಲ್ಲಿ 1 ಅಂಕ ಸಿಕ್ಬಿಡತ್ತೆ, ಈ ಕಡೆಯಿಂದ 1 ಅಂಕ ಕೊಡ್ತಾರೆ ನಿಮಗೆ। ಆನಂತರ ಬಾಡಿಗೆ ನೀವು ಚೆನ್ನಾಗಿ ಬರೆದ್ರೆ 2 ಅಂಕ, ಇನ್ನು ವರದಿಗಾರರ ಸಹಿ ಅಂತ ಮಾಡಿದ್ರೆ ನಿಮಗೆ ಅಬಕ ಇಲ್ಲಿ ಬರೆದ್ರೆ ಎಷ್ಟು ಅಂಕ ಸಿಗುತ್ತದೆ ನಿಮಗೆ, ಅರ್ಧ ನೋಡಿದ್ರಲ್ಲ, 1, 2, 3, 4 ಎಷ್ಟು ಅಂಕ ಇಲ್ಲಿ ನಿಮಗೆ 4 ಅಂಕ ಸಿಕ್ತು ನಿಮ್ಗೀಗ, ಎಷ್ಟು ಅಂಕ ಸಿಕ್ತು ವಿದ್ಯಾರ್ಥಿಗಳೇ, 4 ಅಂಕ ಸಿಕ್ಕೇ ಬಿಡ್ತು ನೋಡಿ, ಎಷ್ಟು ಈಸಿಯಾಗಿ ಸಿಗುತ್ತದೆ ಓಕೆನಾ। ಹೇಗೆ ಇನ್ನೊಂದ್ಸಲ ನಾನು ನಿಮಗೆ ತೋರಿಸ್ತೀನಿ, ಯಾಕೆ ಬರೀಲೇಬೇಕು ವರದಿ ರಚನೆ ಮಾಡೋದು, 4 ಅಂಕ ಯಾವ ರೀತಿ ಇರುತ್ತದೆ, ಮೌಲ್ಯಮಾಪನದ ಮಾನದಂಡಗಳು ಹೇಗೆ, ಸಿಬಿಎಸ್ಇ ಬೋರ್ಡ್ ಯಾವ ರೀತಿಯಾಗಿ ನೋಡಿ ಡಿವೈಡ್ ಮಾಡಿದೆ, ಶೀರ್ಷಿಕೆನ ತೋರಿಸಿದ್ನಲ್ಲ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತ ಹೇಳಿದ್ನಲ್ಲ ಅದಕ್ಕೆ 1 ಅಂಕ, ಯಾವ್ದಾದ್ರು ಕೊಡ್ಬೋದು ಆ ವಿಷಯಕ್ಕೆ ತಕ್ಕಾಗಿ ಒಂದು ಶೀರ್ಷಿಕೆಯನ್ನು ಕೊಟ್ಬಿಡಿ ವಿದ್ಯಾರ್ಥಿಗಳು, ನಿಮ್ಗೆ 1/2 ಅಂಕ ಸಿಗುತ್ತದೆ ಓಕೆ। ಅನಂತರ ಸ್ಥಳ ಮತ್ತು ದಿನಾಂಕ ಬರೆದ್ರೆ 1 ಅಂಕ, ನೆನ್ಪಿಟ್ಕೊಳ್ಳಿ ಎಷ್ಟು ಈಸಿ ಇರುತ್ತದೆ।
ವರದಿಯ ಒಡಲು ಬರೆದ್ರೆ ಎರಡು ಅಂಕ, ವರದಿಗಾರರ ರುಜು ಅಥವಾ ಸಹಿ ಬರೆದ್ರೆ ಅರ್ಧ ಅಂಕ, ಟೋಟಲ್ 4 ಅಂಕ ಇರುತ್ತದೆ ವಿದ್ಯಾರ್ಥಿಗಳು. ವೆರಿ ಈಸಿ. ಹಾಗೂ ಹೀಗೂ ಬರೆದ್ರೆ ಒಡಲಿನಲ್ಲಿ ಒಂದು ಅಥವಾ ಒಂದೂವರೆ ಅಂಕ ಅಂತೂ ಸಿಕ್ಕೇ ಸಿಕ್ಕಿರುತ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ನೀವು ಒಡಲು ತುಂಬಾ ಚೆನ್ನಾಗಿ ಬರೆದಿರ ಅಂದ್ರೆ ಎರಡಕ್ಕೆ ಎರಡು ಸಿಗುತ್ತದೆ, 4 ಅಂಕ ಸಿಗುತ್ತದೆ. ಬರೀ ಪ್ಯಾಟರ್ನ್ ಯೂಸ್ ಮಾಡಿದ್ರೆ ಎರಡು ಅಂಕ, ದಿನಾಂಕ ಸ್ಥಳ ಬರೆದ್ರೆ ಒಂದು ಅಂಕ, ವರದಿಗಾರರ ಸಹಿ ಬರೆದ್ರೆ, ಶೀರ್ಷಿಕೆ ಬರೆದ್ರೆ ನಿಮಗೆ ಅರ್ಧ ಅಂಕ. ಇಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಬರಿಬೇಕು. ಒಂದು ಅಂಕ ನೀವೇ ಆಕಸ್ಮಿಕ ವರದಿಗಾರರ ರುಜು ಬರೆದಿಲ್ಲ, ನಿಮ್ಗೆ ಅಂಕ ಹೋಯ್ತು. ಶೀರ್ಷಿಕೆ ಬರೆದಿಲ್ಲ, ಅರ್ಧ ಅಂಕ ಹೋಯ್ತು. ದಿನಾಂಕ ಸ್ಥಳ ಬರೆದಿಲ್ಲ, ಅರ್ಧ ಅಂಕ ಹೋಯ್ತು. ಬರೀ ಒಡಲು ಎರಡು ಪೇಜ್ ಬರ್ದಿದ್ರೆ ವೇಸ್ಟ್. ಪ್ಯಾಟರ್ನ್ ಯೂಸ್ ಮಾಡಬೇಕು. ಅರ್ಜಿ ಅಪ್ಲಿಕೇಶನ್ ಅಥವಾ ವ್ಯವಹಾರಿಕ ರಿಕ್ವೆಸ್ಟ್ ಲೆಟ್ರು ಅಥವಾ ವರದಿ ಇದು ಯಾವುದೇ ಬರೀಲಿಕ್ಕೆ ಅಂತ ಹೊರಟಿದ್ದೀರಿ ಅಂದ್ರೆ ವಿದ್ಯಾರ್ಥಿಗಳೇ, ನಿಮ್ಮ ಮೈಂಡ್ ಅಲ್ಲಿ ಬರಲಿ ಫಸ್ಟ್ ಪ್ಯಾಟರ್ನ್ ಯೂಸ್ ಮಾಡಿ. ಯಾಕಂದ್ರೆ CBSE ಬೋರ್ಡ್ ನಿಮಗೆ ಪ್ಯಾಟರ್ನಿಗೆ ಅಂಕ ಕೊಟ್ಟಿದೆ. ಪ್ಯಾಟರ್ನ್ ಯೂಸ್ ಮಾಡಿ. ಪ್ಯಾಟರ್ನ್ ಇಲ್ಲದೆ ನೀವು ಡೈರೆಕ್ಟ್ ಆಗಿ ಎರಡು ಪೇಜ್ ಮೂರು ಪೇಜ್ ಬರೆದ್ರೆ ವೇಸ್ಟ್. ರೈಟಿಂಗ್ ಸೆಕ್ಷನ್ ಏನಿದೆಯಲ್ಲ, ಬರವಣಿಗೆ ಕೌಶಲ, ಅಲ್ಲಿ ನೀವು ಪೂರ್ಣವಾಗಿ ನೀವು ಪ್ಯಾಟರ್ನ್ ಯೂಸ್ ಮಾಡಬೇಕಾಗುತ್ತದೆ. ಪ್ರತಿಯೊಂದಕ್ಕೂ ಕೂಡ ರಿಪೋರ್ಟ್ ರೈಟಿಂಗ್, ಎಸ್ಸೆ ರೈಟಿಂಗ್, ಲೆಟರ್ ರೈಟಿಂಗ್ ಯಾವುದೇ ಬರೀರಿ, ಅಲ್ಲಿ ಪ್ಯಾಟರ್ನ್ ಯೂಸ್ ಮಾಡಿ. ಯಾಕಂದ್ರೆ ಪ್ಯಾಟರ್ನ್ಗೆ ಅಂಕ ಇರುತ್ತದೆ. ಓಕೆನಾ ವಿದ್ಯಾರ್ಥಿಗಳೇ, ಅನಾವಶ್ಯಕವಾಗಿ ನೀವು ಎರಡು ಪೇಜ್ ಮೂರು ಪೇಜ್ ಬರೆಯೋ ಅವಶ್ಯಕತೆ ಇಲ್ಲ. ಓಕೆನಾ, ಎಷ್ಟು ಸರಳವಾಗಿರುತ್ತದೆ ನೋಡಿದ್ರಲ್ಲ ವಿದ್ಯಾರ್ಥಿಗಳೇ. ಹಾಗಿದ್ರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬೈ ಬೈ.